ಓಂ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿ ಆಧಾರಾಂ ಸರ್ವವಿಧ್ಯಂ ಹಯ ಗ್ರೀವಂಪಾಸ್ಮಹೇ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ನಾರಾಯಣಾಯ ನಮಸ್ಕಾರ ವೆಲ್ಕಮ್ ಟು ನಕ್ಷತ್ರನಾಡಿ ನೂರ ಮೂರನೇ ಬ್ಯಾಚು ಶುರು ಆಗಿದೆ ಇವತ್ತು ಮತ್ತು ನೆಕ್ಸ್ಟು ನೂರ ನಾಲ್ಕಕ್ಕೆ ಯಾರಾದರೂ ಸೇರಬೇಕು ಮಿಸ್ ಆಗಿದೆ ಅಂದ್ಕೊಂಡಿರ್ತಕ್ಕಂಥವ್ರಿಗೆ ಅಕ್ಟೋಬರ್ ಇಪ್ಪತ್ತೊಂದು ಅಕ್ಟೋಬರ್ ಇಪ್ಪತ್ತೊಂದು ನಮ್ಮ ನೂರ ನಾಲ್ಕನೇ ಬ್ಯಾಚ್ ಶುರು ಆಗುತ್ತೆ ಹಾಗೇ ನೂರ ಐದನೇ ಬ್ಯಾಚು ಮಾಡ್ತಕ್ಕಂಥದ್ದು ಒಂದು ಫೈನಲ್ ಇರ್ತಕ್ಕಂಥದ್ದು ಆಮೇಲೆ ನಾವು ಹೆಚ್ಚಾಗಿ ಇಂಗ್ಲೀಷ್ ಮಾಡ್ತಕ್ಕಂಥ ಆಲೋಚನೆ ಇದೆ ಆಲ್ ಓವರ್ ದಿ ವರ್ಲ್ಡ್ ಅಥವಾ ಇಂಡಿಯಾ ಕವರ್ ಮಾಡಬೇಕು ಹೇಳಿ ನೂರ ಆರನೇ ಬ್ಯಾಚ್ ಬರುತ್ತೆ ಸೊ ನೂರ ನಾಲ್ಕು ಮತ್ತು ನೂರ ಐದನ್ನ ಪ್ಲ್ಯಾನ್ ಮಾಡಿದ್ದೀನಿ ಅದನ್ನೇ ಮುಂದೆ ಬರುವ ದಿವಸದಲ್ಲಿ ಡಿಸೆಂಬರ್ಗೆ ಕನ್ನಡದ ಕ್ಲೋಸ್ ಆಗಿ ಲಾಂಗ್ ಟರ್ಮ್ವರೆಗೂ ಸ್ವಲ್ಪ ಇಂಗ್ಲೀಷ್ ಮಾಡೋಣ ಅಂತ ಆಲೋಚನೆ ಇರ್ತೀವಿ ಸೊ ಹೆಚ್ಚಿನ ಜನಗಳಿಗೆ ತಲುಪಬೇಕು ಅನ್ನೋ ಒಂದು ಇಚ್ಛೆಯಿಂದ ಹಾಗೆ ಜ್ಯೋತಿಷ್ಯಶಾಸ್ತ್ರ ನಮ್ಮ ಹಿಂದೂ ಧರ್ಮದ ಒಂದು ಮೇಜರ್ ಆಗಿರ್ತಕ್ಕಂಥ ಒಂದು ಅಂಗ ಸಾಕಷ್ಟು ಜನ ಮದುವೆ ಟೈಮಲ್ಲಿ ಹಾಗೆ ವಧುವರರ ಅನ್ವೇಷಣೆ ಟೈಮಲ್ಲಿ ಭಾಳ ಪ್ರಮುಖವಾಗಿ ನೋಡ್ತಾರೆ ಎಂಬತ್ತು ಪರ್ಸೆಂಟು ಶೇಕಡ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಎಂಬತ್ತು ಪರ್ಸೆಂಟ್ ಶೇಕಡ ವಿವಾಹದಲ್ಲಿ ಮಾತ್ರವೇ ಜ್ಯೋತಿಷ್ಯನ ಉಪಯೋಗಿಸ್ತಾ ಇದ್ದಾರೆ ಆದರೆ ನನ್ನ ಒಂದು ಅನುಭವದಲ್ಲಿ ಜ್ಯೋತಿಷ್ಯನ ಪ್ರತಿ ಹೆಜ್ಜೆ ಹೆಜ್ಜೆಯಲ್ಲೂ ಪ್ರತಿ ತಿಂಗಳಲ್ಲೂ ಅಥವಾ ಪ್ರತಿ ಆರು ತಿಂಗಳಲ್ಲೂ ವರ್ಷದಲ್ಲಿ ಅದನ್ನು ಉಪಯೋಗಿಸಿದ್ರೆ ಖಂಡಿತ ಒಳ್ಳೆಯದಾಗತ್ತೆ ಅನೇಕ ಜನಕ್ಕೆ ಕಾಲಕಾಲಕ್ಕೆ ಬದಲಾಗ್ತಾ ಇರುತ್ತೆ ಏನು ಬದಲಾಗ್ತಾ ಇರುತ್ತೆ ಒಂದು ಎಜುಕೇಷನ್ ಮಾಡ್ತಾಯಿರ್ತೀವಿ ಯಾವ ಲೈನಲ್ಲಿ ಹೋಗಬೇಕು ಅನ್ನೋದು ಒಂದು ಸಂಕಟ ಒಂದು ಲೈನ್ ಚೂಸ್ ಆದಮೇಲೆ ಇಂಪಾರ್ಟೆಂಟ್ ಘಟ್ಟ ಬರುತ್ತೆ ಹತ್ತನೇ ಕ್ಲಾಸ್ ಅಂತ ಬರುತ್ತೆ ಆ ಹತ್ತನೇ ಕ್ಲಾಸ್ ಬಂದಾಗ ನೆಕ್ಸ್ಟು ಸೆಕೆಂಡ್ ಪಿ ಯು ಸಿ ಫಸ್ಟ್ ಪಿ ಯು ಸಿಗೆ ಹೋಗಬೇಕಾದ್ರೆ ಸೈನ್ಸಾ ಕಾಮರ್ಸಾ ಅಥವಾ ಆರ್ಟ್ಸಾ ಅಥವಾ ಬೇರೆ ಏನಾದ್ರು ತಗೊಳ್ಬೇಕಾ ಅಥವಾ ಜಾಬ್ ಓರಿಯೆಂಟೆಡ್ ಕೋರ್ಸ್ ತೊಗೋಬೇಕಾ ಅನ್ನೋದು ಕನ್ಫ್ಯೂಷನ್ ಸೊ ತುಂಬ ಚೆನ್ನಾಗಿ ಓದ್ತಾರೆ ಅವ್ರಿಗೆ ಸ್ವಲ್ಪ ಯಾವ ಲೈನಲ್ಲಿ ಹೋಗಬೇಕು ಅನ್ನೋದು ಕನ್ಫ್ಯೂಷನ್ ಆಗ್ತಕ್ಕಂಥದ್ದು ಇನ್ನು ಸೈನ್ಸ್ ತೊಗೊಂಡ್ರೆ ಅದರಲ್ಲಿ ಎರಡು ಆಪ್ಷನ್ ಇಂಜಿನಿಯರಿಂಗ್ ಹೋಗ್ಬೇಕಾ ಅಗ್ರಿಕಲ್ಚರ್ಗೆ ಹೋಗ್ಬೇಕಾ ಬಿ ಎಸ್ ಸಿ ಅಗ್ರಿಕಲ್ಚರು ಅಥವಾ ಮೆಡಿಕಲ್ ಮಾಡಬೇಕಾ ಅದು ಎಷ್ಟೊಂದು ಇರ್ತಕ್ಕಂಥದ್ದು ಹಾಗೆ ಇಂಜಿನಿಯರಿಂಗ್ ಹೋದ್ಮೇಲೆ ಅಲ್ಲಿ ಕಾಲೇಜ್ ಆಪ್ಷನ್ಸ್ ಬಂದುಬಿಡತ್ತೆ ಮೆಡಿಕಲ್ ಹೋದ್ಮೇಲೆ ಅಲ್ಲಿ ಆಪ್ಷನ್ಸು ಅಲ್ಲಿ ನಾವು ನೀಟಲ್ಲಿ ಚೆನ್ನಾಗಿ ತೆಗಿಬೇಕು ಅಲ್ಲಿ ನಮಗೆ ರ್ಯಾಂಕ್ ಬರಬೇಕು ಚೆನ್ನಾಗಿ ಸೊ ರ್ಯಾಂಕ್ ಬಂದಿಲ್ಲ ನೆಕ್ಸ್ಟ್ ಟ್ರೈ ಮಾಡಿದ್ರೆ ಸಿಗುತ್ತಾ ಇವೆಲ್ಲ ವಿಚಾರಗಳು ನಮಗೆ ಕನ್ಫ್ಯೂಷನ್ ಮಾಡ್ತವೆ ನೀಟಲ್ಲಿ ಬಂದಿಲ್ಲ ಈಗ ಇನ್ನೊಂದು ಚಾನ್ಸ್ ತಗೋಬೋದಾ ಇದು ಬರುತ್ತೆ ಅದರ ಮಧ್ಯದಲ್ಲಿ ಕೆಲವರಿಗೆ ಐ ಎ ಎಸ್ ಮಾಡಬೇಕು ಅನ್ನೋ ಚಾಲೆಂಜ್ ಬಂದ್ಬಿಡುತ್ತೆ ಈ ಗೊಂದಲದಲ್ಲೇ ಯಾಕಂದರೆ ಇಲ್ಲಿ ಏನಾಗಿದೆ ಈ ಮಟೀರಿಯಲಿಸ್ಟಿಕ್ ವರ್ಲ್ಡಲ್ಲಿ ಗೆಲ್ಲಬೇಕು ಅನ್ನೋ ಒಂದು ಛಲ ಬಂದಿರತಕ್ಕಂಥದ್ದು ಭಾಳ ವಿಶೇಷ ಎಷ್ಟೋ ಜನ ಎಲ್ಲೋ ಯಾವುದೋ ಬೇರೆ ಬೇರೆ ರಾಜ್ಯಕ್ಕೋಗಿ ಕೆಲಸ ಮಾಡ್ತಾರೆ ಎಷ್ಟೋ ಜನ ಬೇರೆ ಬೇರೆ ದೇಶಕ್ಕೋಗಿ ಕೆಲಸ ಮಾಡ್ತಾರೆ ಹಣ ಸಂಪಾದನೆ ಮಾಡ್ತಾರೆ ಸೊ ಅನೇಕ ವಿಚಾರಗಳಲ್ಲಿ ತೊಂದರೆದಿರ್ತಾರೆ ಹಾಗೆ ಅಲ್ಲಿ ಮನೆ ಕಟ್ಟಬೇಕಾ ತೊಗೊಳ್ಬೇಕಾ ಬಿಡಬೇಕಾ ಅನ್ನೋ ಒಂದು ಆಲೋಚನೆ ಇರುತ್ತೆ ಸೊ ಅಲ್ಲಿ ಮಕ್ಕಳನ್ನ ಅಲ್ಲೇ ಓದಿಸ್ಬೇಕಾ ಅನ್ನೋ ಒಂದು ಕನ್ಫ್ಯೂಷನ್ ಇರುತ್ತೆ ಇಲ್ಲಿ ಯಾವಾಗ ಬರ್ತೀವಿ ಎಲ್ಲ ಜಂಜಟಲ್ಲಿ ಮಾಡ್ಕೊಂಡಿದ್ದೀವಿ ಹಾಗೆ ಅಲ್ಲಿ ಕಂಪ್ನಿ ಏನಾದ್ರು ತೆಗೆದಾಕರೆ ಬೇರೆ ಏನು ಮಾಡೋದು ಮತ್ತು ವಾಪಸ್ ನಾವು ಇಂಡಿಯಾಗೆ ಬರಬೇಕಾ ಅಥವಾ ಬೇರೆ ಕಂಪ್ನಿ ಸಿಗುತ್ತಾ ಬೇರೆ ಕಂಪ್ನಿ ಸಿಕ್ಕಿದ್ರೆ ಈಗಿರೋ ಕಂಪ್ನಿಗಿಂತ ಚೆನ್ನಾಗಿದೆಯಾ ಎಷ್ಟೊಂದು ವಿಚ ವಿಚಿತ್ರವಾಗಿರ್ತಕ್ಕಂಥದ್ದು ಪ್ರತಿಯೊಂದಕ್ಕೂ ಹೆಜ್ಜೆಗೂ ಜ್ಯೋತಿಷ್ಯ ಭಾಳಷ್ಟು ಸಹಾಯ ಮಾಡುತ್ತೆ ಇಟ್ ವಿಲ್ ಹೆಲ್ಪ್ ಟು ದಿ ಲೀಸ್ಟ್ ಲೆವೆಲ್ ಆಫ್ ದಿ ಪ್ರಾಬ್ಲಮ್ಸ್ ಅಂತ ಹೇಳ್ತೀನಿ ಹಾಗೆ ಈ ಜ್ಯೋತಿಷ್ಯ ನಮಗೆ ಒಂದು ದಾರಿದೀಪ ಆಗುತ್ತೆ ಆದರೆ ಈಗಿನ ಕಲಿಯುಗದಲ್ಲಿ ಜ್ಯೋತಿಷ್ಯನ ಯಾರ್ಯಾರು ಹೇಳಿದ್ರೆ ನಂಬಲ್ಲ ಜ್ಯೋತಿಷ್ಯ ನಂಬ್ತೀರಾ ನಂಬಲ್ಲ ಯಾಕೆ ನಂಬಲ್ಲ ಹೇಳಿದ್ದಂಗೆ ಒಂದೂ ಆಗಿಲ್ಲ ಪಾಯಿಂಟ್ ನಂಬರ್ ಒನ್ ನೋಟ್ ಮಾಡ್ಕೊಳ್ಳಿ ಎಲ್ಲರೂ ಯಾರು ಏನೇ ಕೇಳಿದ್ರು ಜ್ಯೋತಿಷ್ಯ ನಂಬಲ್ಲ ಅನ್ನೋಕ್ಕೆ ಮೂಲ ಕಾರಣ ಹೇಳಿದ್ದಂಗೆ ಯಾವುದೂ ಆಗಿಲ್ಲ ಹೇಳಿದ್ದಂಗೆ ಯಾವುದೂ ಆಗಿಲ್ಲ ಅಂತಂದರೆ ಏನೇನು ಹೇಳ್ಬಿಟ್ರು ಅಂತ ಆ್ಯಕ್ಚುಲಿ ಹೋಗಿ ನೋಡಿದ್ರೆ ಇವರು ಹೋಗಿ ಒಂದು ಸಮಸ್ಯೆ ಹೇಳಿರ್ತಾರೆ ಅಷ್ಟೇ ಸಮಸ್ಯೆ ಹೇಳಿರ್ತಾರೆ ಅಲ್ಲಿ ವಿಮರ್ಶೆ ಆಗಿಲ್ಲ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಸಮಸ್ಯೆ ಹೇಳಿರ್ತಾರೆ ಅಲ್ಲಿ ವಿಮರ್ಶೆಯೇ ಆಗಿಲ್ಲ ವಿಮರ್ಶೆನೇ ಆಗಿಲ್ಲ ಅಂದರೆ ಅಲ್ಲಿ ಅವ್ರಿಗೆ ಹೇಳ್ತಕ್ಕಂಥ ಕರ್ತೃ ಜ್ಯೋತಿಷ್ಯಕ್ಕೆ ಯಾವ ಟೈಮ್ ಅಂತ ಕೊಡ್ತಾರೆ ಹೇಳ್ದಂಗೆ ಆಗಕ್ಕೆ ಸಾಧ್ಯ ಹೆಂಗಿದೆ ಎಲ್ಲ ಪಬ್ಲಿಕ್ಕಲ್ಲಿರ್ತಕ್ಕಂಥ ಜನಗಳು ಡ್ರೆಸ್ ನೋಡ್ಕೊಂಡು ಹೋಗೋರೇ ಜಾಸ್ತಿ ಇದು ಕಮ್ಮಿ ತುಂಬ ಜನಕ್ಕೆ ಜ್ಯೋತಿಷ್ಯ ವಿಚಾರದಲ್ಲಿ ಪಬ್ಲಿಕ್ ಅವ್ರಿಗೆ ಇದನ್ನು ಆಲೋಚನೆ ಮಾಡ್ತಾ ಕಮ್ಮಿ ಎಲ್ಲರೂ ಅಷ್ಟೇ ಹಾಂ ಡ್ರೆಸ್ ಹಾಕ್ಕೊಂಡವ್ರೆ ಜೋರಾಗವರೇ ಹಾಂ ಇವರು ಕರೆಕ್ಟಾಗಿ ಇವರು ನಮ್ಮ ಭವಿಷ್ಯ ಹೇಳ್ತಾರೆ ಕರೆಕ್ಟಾಗಿ ಮಾಡಿಕೊಡ್ತಾರೆ ಅಂತ ಸೊ ವಿಚಾರ ಹೇಳ್ತೀರ ಅಷ್ಟೇ ಅದರಲ್ಲಿ ಬರ್ತಕ್ಕಂಥ ಒಂದು ಸಬ್ಜೆಕ್ಟ್ಗೆ ಅಲ್ಲಿ ಅವರು ಹೇಳ್ತಾರೆ ನಾನು ನಂಬಲ್ಲ ಜ್ಯೋತಿಷ್ಯ ಅನ್ನೋದಕ್ಕೆ ಅಲ್ಲಿ ನೀವು ಹೋಗಿ ಮಾಡಿದಾಗ ಅಲ್ಲೊಂದು ಪರಿಹಾರ ಅಂತ ಮಾಡ್ತಾರೆ ಶಾಸ್ತ್ರದಲ್ಲಿ ಸಕಲ ಪರಿಹಾರಗಳು ಆಗುತ್ತೆ ಅಂತ ಮಂತ್ರದಲ್ಲೆಲ್ಲ ಹೇಳ್ತಾ ಇರ್ತಾರೆ ಅದೆಲ್ಲ ಮೂಲ ಕರೆಕ್ಟೇ ನಾನು ಹೇಳ್ತಾ ಇದ್ದು ಕೇಳಿ ಸಂಸ್ಕೃತದಲ್ಲಿ ಬಂದಿರತಕ್ಕಂಥ ಮಂತ್ರಗಳು ಯಂತ್ರಗಳು ತಂತ್ರಗಳು ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಅಲ್ಲಿ ಏನಂತ ಹೇಳ್ತಾರೆ ಸಕಲ ಸಕಲ ಸಮಸ್ಯೆಗಳು ಇದನ್ನು ಮಾಡಿದ್ರೆ ಪರಿಹಾರ ಆಗುತ್ತೆ ಅಂತ ಆದರೆ ನಮ್ಮ ಆಸೆ ಆಕಾಂಕ್ಷೆಗಳು ಲೆವೆಲ್ ಯಾವುದು ಆಗಿನ ಕಾಲದಲ್ಲಿ ಕೊಟ್ಟಿರೋ ಮಂತ್ರಿಗಳು ಆಗಿನ ಕಾಲಕ್ಕೆ ಬೇಕಾಗಿರ್ತಕ್ಕಂಥದ್ದು ದಿನನಿತ್ಯದ ಒಂದು ದಿನಸಿಗಳು ದಿನನಿತ್ಯದ ಒಂದು ಆಹಾರ ಒಂದು ಬಟ್ಟೆ ಒಂದು ಸಣ್ಣ ಗುಡಿಸ್ಲು ಅಷ್ಟೇ ಇವತ್ತು ಇವತ್ತಂಗಲ್ವಲ್ಲ ಅದು ಅಲ್ಲಿಗೆ ಅಪ್ಲಿಕಬಲ್ ಆಗಲ್ಲ ನಮ್ಮ ಎಕ್ಸ್ಪೆಕ್ಟೇಷನ್ಗೆ ಮ್ಯಾಚ್ ಮಾಡೋಕ್ಕೆ ಆಗಲ್ಲ ಯಾಕೆಂದರೆ ನಮ್ಮ ಶಾಸ್ತ್ರದ ನಮ್ಮ ಜಾತಕದಲ್ಲಿ ಮೂಲವಾಗಿ ಕರ್ಮ ಸಿದ್ಧಾಂತದ ಮೇಲೆ ನಡೆಯುತ್ತೆ ಸೊ ನಮ್ಮದು ಯಾವಾಗಲೂ ಕೂಡ ಎಕ್ಸೀಡಿಂಗ್ ಎಕ್ಸ್ಪೆಕ್ಟೇಷನ್ಸ್ ಬರೀ ಎಕ್ಸ್ಪೆಕ್ಟೇಷನ್ ಅಲ್ಲ ಎಕ್ಸೀಡಿಂಗ್ ಎಕ್ಸ್ಪೆಕ್ಟೇಷನ್ ಒಳ್ಳೆ ಕಂಪ್ನಿ ಬಿ ಮಾಡಿಬಿಟ್ಟಿರ್ತಾರೆ ಒಳ್ಳೆ ಕಂಪ್ನಿ ಸಿಗುತ್ತಾ ಇಲ್ಲಿ ಬರೆದಿರ್ತಾರೆ ಇಲ್ಲಿ ಎಲ್ಲಿ ಇಲ್ಲಿ ಜಾತಕದಲ್ಲಿ ಕುಂಡಲಿ ಗ್ರಹಗಳು ಬರೆದಿರ್ತವೆ ನಿಮಗೆ ದೊಡ್ಡ ದೊಡ್ಡ ಕಂಪ್ನಿ ಸಿಗುತ್ತೆ ಇಂಟರ್ನ್ಯಾಷನಲ್ ಕಂಪ್ನಿ ಸಿಗುತ್ತೆ ಎಮ್ ಎನ್ ಸಿ ಕಂಪ್ನಿಗಳು ಅತಿ ದೊಡ್ಡದು ಸಿಗುತ್ತೆ ಅಂತ ಬರೆದಿರ್ತಾರ ಚಾನ್ಸೇ ಇಲ್ಲ ಯಾರು ಯಾವ ಕಂಪ್ನಿ ಸಿಗುತ್ತೆ ಏನು ಕೆಲಸ ಸಿಗುತ್ತಷ್ಟೆ ಅವರು ಕರ್ಮ ಕರ್ಮಾನುಸಾರ ಉತ್ತಮವಾಗಿದ್ದರೆ ಉತ್ತಮ ಕಂಪ್ನಿ ಇಲ್ಲಾಂದರೆ ಮಧ್ಯಮ ಇಲ್ಲಾಂದರೆ ಕನಿಷ್ಠ ಕೆಲಸ ಸಿಗ್ತಕ್ಕಂಥ ಟೈಮು ಇಲ್ಲಿ ನನಗೆ ಜ್ಯೋತಿಷ್ಯ ಮೂವತ್ತು ವರ್ಷದಿಂದ ಮಾಡ್ತಾಯಿದ್ದೀನಿ ಕಳೆದ ಎಂಟು ವರ್ಷದಿಂದ ಕ ಕನ್ಸಲ್ಟೇಷನ್ ಬರ್ತಾರೆ ಚಿತ್ರವಿಚಿತ್ರ ಪ್ರಶ್ನೆ ನನಗೆ ಟಾಪ್ ಕಂಪ್ನಿ ಸಿಗುತ್ತೆ ಏನು ಟಾಪ್ ಇಲ್ಲೆಲ್ಲಿ ಬರೆದಿರುತ್ತೆ ಜ್ಯೋತಿ ಜಾತಕದಲ್ಲಿ ಎಲ್ಲರೂ ಬರೆದಿರ್ತಾರೆ ಟಾಪ್ ಕಂಪ್ನಿ ಸಿಗುತ್ತೆ ಅಂತ ಹೆಂಗ್ರಿ ಬರೆದಿರ್ತಾರೆ ಕಾನ್ಸೆಪ್ಟ್ ಕಾನ್ಸೆಪ್ಟ್ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಟಾಪ್ ಕಂಪ್ನಿ ಅಂತ ಬರೆದಿರುತ್ತೆ ಅಲ್ಲಿ ಕೆಲಸ ಅನ್ನೋಕ್ಕೆ ಒಂದು ಮನೆ ಇರುತ್ತೆ ಕೆಲಸ ಸಿಗ್ತಕ್ಕಂಥದ್ದು ಆರನೇ ಮನೆ ಹತ್ತನೇ ಮನೆ ಹನ್ನೊಂದನೇ ಮನೆ ಲಾಭ ಸಿಕ್ಸ್ ಟೆನ್ ಲೆವೆನ್ ಬರಬೇಕು ಆರನೇ ಮನೆ ಹತ್ತನೇ ಮನೆ ಹನ್ನೊಂದನೇ ಮನೆ ಕೆಲಸ ಆ ಥರ ಒಂದು ಅಂತರ್ಭುಕ್ತಿ ಉದ್ಭವ ಆಗುತ್ತೆ ಅದು ನಕ್ಷತ್ರದಲ್ಲಿರಬೇಕು ಅದೊಂದು ಫ್ರೂಟು ಸೊ ಆರು ಹತ್ತು ಹನ್ನೊಂದು ನಂಬರ್ ಬಂದಾಗ ಈಸಿಯಾಗಿ ಸಿಗುತ್ತೆ ಇನ್ನು ಉಳಿದ ನಂಬರ್ಗಳು ಎರಡನೇ ಮನೆ ಸ್ವಲ್ಪ ನಮಗೆ ಅದೃಷ್ಟದಿಂದ ಬರಬೇಕು ಅಂದರೆ ಒಂಬತ್ತನೇ ಮನೆ ಶ್ರಮದಿಂದ ಬರಬೇಕು ಅಂದರೆ ಮೂರನೇ ಮನೆ ಈ ರೀತಿ ಕೆಲವು ಮನೆಗಳು ಸ್ವಲ್ಪ ಪ್ರಯತ್ನದಿಂದ ಬರುತ್ತೆ ಅಂತ ಬರುತ್ತೆ ಇದು ಬರ್ತಕ್ಕಂಥದ್ದು ಆದರೆ ಯಾವುದೇ ಕಾರಣಕ್ಕೂ ಬೆಸ್ಟ್ ಕಂಪ್ನಿ ಸಿಗುತ್ತಾ ದೊಡ್ಡ ಕಂಪ್ನಿ ಸಿಗುತ್ತಾ ಜ್ಯೋತಿಷ್ಯದಲ್ಲಿ ಬರೋಕ್ಕೆ ಸಾಧ್ಯನೇ ಇಲ್ಲ ಇನ್ನು ಎಜುಕೇಷನಲ್ಲಿ ನಮ್ಮ ಮಗ ಸ್ಕೂಲ್ ಹುಡುಕ್ತಾ ಇದ್ದಾನೆ ಬೆಸ್ಟ್ ಕಾಲೇಜ್ ಹುಡುಕುತ್ತಾ ಬರಲ್ಲ ಕಷ್ಟ ಅದು ಹೇಳೋಕ್ಕಾಗಲ್ಲ ಜಾತಕದಲ್ಲಿ ಅದಕ್ಕೊಂದು ನೆಕ್ಸ್ಟ್ ಒಂದು ಲೆವೆಲ್ ಇದೆ ಅದು ನೆಕ್ಸ್ಟ್ ಒಂದು ಲೆವೆಲ್ ಇದೆ ಅದೇನು ಲೆವೆಲ್ ಅಂದರೆ ಪ್ರಶ್ನಾಶಾಸ್ತ್ರ ಪ್ರಶ್ನಾಶಾಸ್ತ್ರದಲ್ಲಿ ಜಾತಕದಲ್ಲಿ ಕೆಲಸ ಸಿಗೋದು ತೋರಿಸುತ್ತೆ ಪ್ರಶ್ನಾಶಾಸ್ತ್ರದಲ್ಲಿ ನಾವು ನಾಲ್ಕು ಕಂಪ್ನಿಗೆ ಅಪ್ಲೈ ಮಾಡಿದ್ದೀವಿ ಆ ನಾಲ್ಕು ಕಂಪ್ನೀಲಿ ಯಾವುದು ನನಗೆ ಕೆಲಸ ಸಿಗೋ ಚಾನ್ಸಸ್ ಇದೆ ಅಂತ ಹೇಳಿ ಪ್ರಶ್ನಾಶಾಸ್ತ್ರದಲ್ಲಿ ನೋಡಬೇಕು ಮೂಲ ಜಾತಕದಲ್ಲಿ ಸಿಗೋಲ್ಲ ಅದು ಪ್ರಶ್ನಾಶಾಸ್ತ್ರಕ್ಕೆ ನೆಕ್ಸ್ಟ್ ಲೆವೆಲ್ ಹೋಗ್ತೀವಿ ಅದ್ರಲ್ಲಿ ನೀವು ಅಂದ್ಕೊಂಡಿರೋ ಕಂಪ್ನಿಯಲ್ಲಿ ಬರೋದೇ ಇಲ್ಲ ಒಂದು ಸತಿ ಸಾಕಷ್ಟು ಸತಿ ಬರೋಲ್ಲ ಸೊ ಹೀಗಿರ್ಬೇಕಾದ್ರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕೆಲವು ನಿರ್ಬಂಧಗಳಿರ್ತವೆ ಕೆಲಸ ಸಿಗ್ತಕ್ಕಂಥ ಟೈಮ್ನ ಹೇಳ್ಬೋದು ಯಾವ ಕಂಪ್ನಿ ದೊಡ್ಡ ಕಂಪ್ನಿನ ಚಿಕ್ಕ ಕಂಪ್ನಿನ ಮಧ್ಯ ಕಂಪ್ನಿ ಅವೆಲ್ಲ ಇಲ್ಲ ಅವನಿಗೆ ಕರ್ಮ ಮಾಡೋಕ್ಕೆ ಒಂದು ಸಮಯ ಬಂದಿದೆ ಅಂತ ಅರ್ಥ ಅರ್ಥ ಮಾಡ್ಕೊಳ್ಳಿ ಕೆಲಸ ಸಿಗುತ್ತೆ ಅಂತಂದ್ರೇನು ಕರ್ಮ ಮಾಡೋಕ್ಕೆ ಒಂದು ಸಮಯ ಪ್ರಾರಂಭ ತುಂಬ ಜನ ಅದು ಇದು ಮಾಡ್ತಾ ಮಾಡ್ತಾಯಿರ್ತಾರೆ ಕೆಲಸ ಹೋಗ್ಬೇಕು ಕೆಲಸ ಅಂತ ಫೈಟ್ ಮಾಡ್ತಾ ಇರ್ತಾರೆ ಯಾವಾಗ ಅಂತರ್ಭುಕ್ತಿಲಿ ಎಸ್ಪೆಷಲಿ ನಕ್ಷತ್ರದಲ್ಲಿ ಆರನೇ ಮನೆ ಬರಬೇಕು ಅದಿಲ್ಲ ಅಂದರೆ ಹತ್ತನೇ ಮನೆ ಅದಿಲ್ಲ ಅಂದರೆ ಹನ್ನೊಂದನೇ ಮನೆ ಅದಿಲ್ಲ ಅಂದರೆ ಎರಡನೇ ಮನೆ ಮೂರನೇ ಮನೆ ಈ ರೀತಿ ಕಮ್ಮಿ ಆಗ್ತಾ ಹೋಗುತ್ತೆ ಪವರ್ ಸೊ ಇದು ಕರ್ಮವನ್ನು ತೊಗೊಂಬರ್ತಕ್ಕಂಥದ್ದು ಆರನೇ ಮನೆ ಎರಡನೇದು ಹತ್ತನೇ ಮನೆ ಆಮೇಲೆ ನಾವು ಅಂದ್ಕೊಂಡಿದ್ದು ಆಗೋ ಸಮಯ ಅಂತರ್ಭುಕ್ತಿಲಿ ಹನ್ನೊಂದು ನಾವು ಅಂದ್ಕೊಂಡಿದ್ವಿ ಇವಾಗ ಅಂತರ್ಭುಕ್ತಿಲಿ ಹನ್ನೊಂದು ತೋರಿಸ್ತದೆ ಅಂದ್ಕೊಂಡಿದ್ದು ನಾವು ಮೂರು ನಾಲ್ಕು ಅಂದ್ಕೊಂಡಿದ್ದರೆ ಹನ್ನೊಂದು ಬಂದರೆ ಅದು ವರ್ಕ್ ಆಗಲ್ಲ ಇದು ಸಂಕಲ್ಪ ಅಂತ ಕರಿತೀವಿ ಈಗ ಒಂದು ಅಂತರ್ಭುಕ್ತಿ ಬಂತು ಎರಡು ತಿಂಗಳಿತ್ತು ನಾವು ಕೆಲಸದ್ದೊಂದೇ ಅಂದ್ಕೊಳ್ದೆ ಮನೆ ಮಾರಬೇಕು ಅಂತ ಅಂದ್ಕೊಂಡಿರ್ತೀವಿ ಅದು ಅದು ಬರ್ಬೋದು ಅದಕ್ಕೆ ಮೂಲ ಜಾತಕದಲ್ಲಿ ಪ್ರಶ್ನೆಗಳು ಹುಡುಕೊಳ್ಳೋದು ಭಾಳ ಕಷ್ಟ ಪ್ರಶ್ನಾಶಾಸ್ತ್ರ ಸಹಾಯ ಆಗುತ್ತೆ ಅದು ಬಿಟ್ಬಿಟ್ಟು ನಮ್ಮ ಕಾಂಪೌಂಡ್ರುಗಳು ಜಾತಕ ನೋಡಿ ಬರೀ ಹನ್ನೆರಡು ಮನೆಗಳು ಅಲ್ಲಿ ಕೂತಿರೋ ಒಂಬತ್ತು ಗ್ರಹಗಳನ್ನ ನೋಡಿಕೊಂಡು ಪ್ರಿಡಿಕ್ಷನ್ ಮಾಡ್ತಾರೆ ದಶಾಭುಕ್ತಿಗೆ ಹೋಗೋದೇ ಇಲ್ಲ ಇನ್ನು ಅಂಥ ಮಹಾನುಭಾವರಿಗೆ ಕ್ಯೂ ನಿಂತಿರ್ತಾರೆ ಬರೀ ಜಾತಕ ನೋಡಿಕೊಂಡು ಎರಡರಲ್ಲಿ ಅವ್ನವನೇ ಏಳರಲ್ಲಿ ಇವ್ನವನೇ 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 ಇವ್ನವನೆ ಇವ್ನು ಇವ್ನ ನೋಡ್ತಾನೆ ಅವ್ನು ಇವ್ನು ನೋಡ್ತಾನೆ ಇದು ದೋಷ ಇದೆ ಇದನ್ನು ಪರಿಹಾರ ಮಾಡ್ಕೊಳ್ಳಿ ಇಂಥದೇ ದೆರ್ ಈಸ್ ನಥಿಂಗ್ ಕಾಲ್ಡ್ ರಿಯಾಲಿಟಿ ಇನ್ ಇಟ್ ದಶ ಎಲ್ಲ ವಿಚಾರನೂ ಹೇಳುತ್ತೆ ಎಲ್ಲನೂ ಕಾಲದ ಮೇಲೆ ನಿಂತಿರೋದು ಎಂಬತ್ತೈದರಲ್ಲಿ ಸಾವಿರದ ಒಂಬೈನೂರ ಎಂಬತ್ತ ಐದರಲ್ಲಿ ವಿಜಯ್ ಮಲ್ಯ ಲೈಮ್ಲೈಟಿಗೆ ಬಂದರು ಒಂದು ದೊಡ್ಡ ಸಂಸ್ಥೆ ಯು ಬಿ ಸ್ಥಾಪನೆ ಮಾಡಿದ್ರು ಕಿಂಗ್ ಫಿಶರ್ ಅಂತ ಸ್ಥಾಪನೆ ಮಾಡಿದ್ರು ಎರಡು ಸಾವಿರದ ಒಂದು ಎರಡು ಸಾವಿರದ ಎರಡರಲ್ಲಿ ಎರಡು ಸಾವಿರದ ಒಂದು ಎರಡು ಸಾವಿರದ ಎರಡರಲ್ಲಿ ಏರ್ಲೈನ್ಸ್ ಮಾಡಿ ಕಿಂಗ್ ಫಿಶರ್ ಏರ್ಲೈನ್ಸ್ ಅಂತ ಮಾಡಿ ಎರಡು ಸಾವಿರದ ಮೂರರಲ್ಲಿ ಆ ವ್ಯಕ್ತಿ ಇರಲೇ ಇಲ್ಲ ಏನೋ ಪ್ರಾಬ್ಲಮ್ ಆಗಿ ಮಿಸ್ಅಪ್ರೋಪ್ರಿಯೇಟ್ ಆಗಿ ಏನೋ ಆಗಿ ಬೇರೆ ದೇಶಕ್ಕೆ ಹೊಟ್ಟೋದ್ರು ಇದುವರೆಗೂ ಇಲ್ಲಿ ಬಂದಿಲ್ಲ ಇದುವರೆಗೂ ಆ ಥರ ಇದ್ದಿರ್ತಕ್ಕಂಥ ಒಂದು ವೈಭೋಗ ಇವಾಗ ಬಂದಿಲ್ಲ ಅವ್ರಿಗೆ ಇದನ್ನೇ ಹೇಳಿದ್ದು ದಶಾಭುಕ್ತಿ ಪರಾಶರದವ್ರು ಏನು ಮಾಡ್ತಾರೆ ಮೂಲನ ನೋಡ್ಬಿಡ್ತಾರೆ ಮೂಲ ಅಂದರೆ ಏನೇನಿದೆ ಓ ಅತ್ತರಲ್ಲಿ ಶನಿ ಸೂರ್ಯದನ ಹನ್ನೊಂದರಲ್ಲಿ ಶುಕ್ರ ದನ ಮೂಲ ನೋಡ್ಬಿಡ್ತಾರೆ ಆ ಮೂಲ ಈಸ್ ನಾಟ್ ದಿ ಫೈನಲ್ ದಟ್ ಈಸ್ ನಾಟ್ ದಿ ಫೈನಲ್ ದಶಾ ಇಸ್ ದಿ ಫೈನಲ್ ಅದು ಇಂಡಿಕೇಶನ್ ಅರ್ಥ ಆಯ್ತಲ್ಲ ಜಾತಕ ಹೇಳುತ್ತೆ ಅಷ್ಟೇ ದಶ ಮಾಡುತ್ತೆ ಅರ್ಥ ಮಾಡಿಕೊಳ್ಳಿ ಜಾತಕ ಹೇಳುತ್ತೆ ಎಲ್ಲ ಗ್ರಹಗಳು ಎಲ್ಲೆಲ್ಲಿದ್ದಾಗ ಹೇಳುತ್ತೆ ದಶಾಭುಕ್ತಿಗಳು ಅಂತರ್ಭುಕ್ತಿಗಳು ಮಾಡುತ್ತೆ ಹೇಳಿದ್ದನ್ನೇ ಮಾಡಬೇಕು ಅನ್ನೋದು ಇರಲ್ಲ ಆಯ್ತಲ್ಲ ಹೇಳಿದ್ದನ್ನೇ ಮಾಡೋದು ಮ್ಯಾಚ್ ಆಗಲ್ಲ ಮಾಡಿದ್ದನ್ನು ಯಾವ ತೋರಿಸುತ್ತೋ ಅದನ್ನು ಹೇಳಿದೆಯಾ ಅಂತ ಹುಡ್ಕೊಂಡೋಗಿ ಅದು ಕರೆಕ್ಟ್ ಎಷ್ಟು ದಿವಸ ಇರುತ್ತೆ ಅಂತ ಹೇಳೋದೇ ಜ್ಯೋತಿಷ್ಯ ಚೆಸ್ಟ್ ಕುಂಡಲಿ ಹೇಳುತ್ತೆ ಅಷ್ಟೇ ಇಲ್ಲೇ ಎಲ್ಲ ಕಾಂಪೌಂಡ್ರುಗಳು ಫೇಲ್ ಆಗಿರೋದು ನೀವು ಬರೀ ಹೇಳ್ತಾರೆ ಮಾಡುತ್ತಾ ನೋಡಬೇಕು ಏ ಮದುವೆ ಚೆನ್ನಾಗಿಲ್ಲ ರೀ ಹೇಳ್ತಾರೆ ನೋಡಿಕೊಂಡು ದಶಾಭುಕ್ತಿಗಳು ಮದುವೆ ಚೆನ್ನಾಗೇ ಇಟ್ಟಿರ್ತಾರೆ ಅವಕ್ಕೆ ಅದಕ್ಕೇನು ಮಾಡುತ್ತಾ ಅಂತ ನೋಡಬೇಕು ಇವೆರಡು ಡಿಫ್ರೆನ್ಸಲ್ಲೇ ಜ್ಯೋತಿಷ್ಯ ಹಾಳಾಗಿರೋದು ಕರ್ನಾಟಕದಲ್ಲಿರ್ತಕ್ಕಂಥ ಅನೇಕರು ಜ್ಯೋತಿಷ್ಯ ಹಾಳು ಮಾಡೋಕ್ಕೆ ಮತ್ತು ಜನರಿಗೆ ನಂಬಿಕೆ ಬರದೇ ಇರತಕ್ಕಂಥ ಮಾಡಿರೋದೇ ಈ ದಡ್ಡ ಶಿಖಾಮಣಿಗಳು ಈ ಕಾಂಪೌಂಡ್ರುಗಳು ಅಲ್ಲಿರೋದನ್ನು ಯೋಗ ಅಂತ ಹೇಳಿ ಅದು ಇದು ಅಂತ ಹೇಳಿಬಿಡ್ತಾರೆ ಇಲ್ಲಿ ಇದೆಯೋ ಇಲ್ವ ಅಂತ ಅದು ಕರೆಕ್ಟಾಗಿ ಓದಿರೋರು ಅದು ಬಿಟ್ಟರೆ ಅದು ಇಲ್ಲ ಇದೆಯಾ ಅಂತ ನೋಡುತ್ತೆ ನೋಡ್ತೀವಿ ಬರುತ್ತಾ ಅಂತ ನೋಡಬೇಕು ಮದುವೆ ಚೆನ್ನಾಗಿಲ್ಲ ಅಂತ ಹೇಳ್ತೀವಿ ಹೌದಾ ಮದುವೆ ಚೆನ್ನಾಗಿಲ್ವಾ ಓಕೆ ಆ ಮದುವೆ ಚೆನ್ನಾಗಿಲ್ದೇ ಇರೋದು ಆಗುತ್ತಾ ಆಗಲ್ಲ ಎಷ್ಟೊಂದು ಕೇಸಸಲ್ಲಿ ಚೆನ್ನಾಗೇ ಇರ್ತಾರೆ ಇಲ್ಲಿ ತೋರಿಸುತ್ತೆ ಏಳನೇ ಮನೇಲಿ ಕುಜಾ ಇದ್ದರೆ ಅದಾಗುತ್ತೆ ಏಳನೇ ಮನೇಲಿ ರಾಹು ಇದ್ದರೆ ಹಿಂಗಾಗುತ್ತೆ ಶನಿ ಇದ್ರೆ ಹಂಗಾಗುತ್ತೆ ದಶ ಹೇಳುತ್ತೆ ಏನು ಅಂತ ಎಷ್ಟೊಂದು ಕೇಸಸ್ಸಲ್ಲಿ ನೋಡಿದ್ದೀನಿ ತುಂಬ ಕೇಸಸ್ಸಲ್ಲಿ ಸೊ ನೂರ ನಾಲ್ಕನೇ ಬ್ಯಾಚು ಇಪ್ಪತ್ತೊಂದನೇ ತಾರೀಕು ಅಕ್ಟೋಬರ್ ಇದೆ ಸಂಕಲ್ಪ ಮಾಡ್ಕೊಳ್ಳಿ ಬನ್ನಿ ನಿಮ್ಮ ನಿಮ್ಮ ಕರ್ಮಗಳೇನಿದೆ ನೋಡ್ಕೊಳೋಣ ಅದಕ್ಕೆ ಏನೇನು ಪರಿಹಾರಗಳು ಮಾಡಿಕೊಂಡು ಅದನ್ನು ಕಮ್ಮಿ ಮಾಡಿಕೊಳ್ಳೋಣ ಕ್ಲಿಯರ್ ಮಾಡೋಕ್ಕಾಗಲ್ಲ ಕರೆ ತಗೊಳ್ಳೋಣ ನಮಸ್ಕಾರ ಹಲೋ ನಮಸ್ಕಾರ ನಾನು ಆಕ್ಚುಲಿ ಜ್ಯೋತಿಷ ನಮ್ಮದೇ ಬಿಟ್ಬಿಟ್ಟಿದೆ ನಿಮ್ ಪ್ರೋಗ್ರಾಮ್ ನೋಡೇ ನಂಗೆ ನಂಬಿಕೆ ಬಂದಿತ್ತು ಕೇಳಿದ್ದೆ ಬಟ್ ಅದೆಲ್ಲ ಯಾವ್ದು ವರ್ಕು ಆಗಿಲ್ಲ ನಮಗೆ ತುಂಬಾ ನಮ್ಮದೇ ಬಿಟ್ ಬಿಟ್ಬಿಟ್ಟಿದೆ ನಮ್ಮನೇಲೂ ಬಿಟ್ಬಿಟ್ಟಿದ್ರು ನಿಮ್ ಪ್ರೋಗ್ರಾಮ್ ನೋಡೋಣ ನಂಗೆ ಸ್ವಲ್ಪ ಸ್ವಲ್ಪ ನಂಬಿಕೆ ಬಂದಿದೆ ಆಕ್ಚುಲಿ ನಮ್ಮ ತುಂಬಾ ಫ್ಯಾನ್ ಹೌದಾ

ವೆರಿ ಬ್ಯೂಟಿಫುಲ್ ಟಾಪಿಕ್ ಹೇಳಿದ್ರಿ ಮನುಷ್ಯ ಯಾವಾಗಲೂ ಕೂಡ ಒಂದು ಆಸೆ ಇಟ್ಕೊಂಡು ಒಂದು ಪ್ಯಾಷನ್ ಇಟ್ಕೊಂಡು ಹೋಗ್ತಾನೆ ಯು ವಿಲ್ ಹಾವ್ ಅ ಸಮ್ ಪ್ಯಾಷನ್ ಎಷ್ಟೋ ಸತಿ ಆ ಪ್ಯಾಷನ್ ವರ್ಕ್ ಆಗಲ್ಲ ಹಾರ್ಡ್ ವರ್ಕ್ ಅಂತೆಲ್ಲ ಹೇಳ್ತಾರ್ರಿ ಅದೆಲ್ಲ ಕರ್ಮ ಸಿದ್ಧಾಂತ ಹಾರ್ಡ್ವರ್ಕ್ ಜೊತೆ ನಮ್ಮ ಹಣೆ ಬರ ಚೆನ್ನಾಗಿದ್ರೆ ಸಿಗುತ್ತೆ ಹಾರ್ಡ್ ವರ್ಕ್ ಜೊತೆ ನಮ್ಮ ಹಣೇಲಿಲ್ಲ ಅಂತಂದ್ರೆ ಹೆಂಗೆ ಸಿಗುತ್ತೆ ಹಾರ್ಡ್ ವರ್ಕ್ ಡಸಂಟ್ ಪೇ ಎವ್ರಿವೇರ್ ಅರ್ಥ ಆಯ್ತಾ ಹಾರ್ಡ್ ವರ್ಕು ಎಲ್ಲ ಕಡೆ ಕೊಡೋಲ್ಲ ಏ ಕಷ್ಟಪಟ್ಟರೆ ಎಲ್ಲ ಮಾಡ್ತೀವಿ ಈ ಜ್ಯೋತಿಷರೆಲ್ಲ ಸುಮ್ಮನೆ ಲಾಟ್ಕುಟಿಗಳು ಈ ತಟ್ಟೆ ಗಿರಾಕಿಗಳು ಬೆಲ್ಟ್ ಗಿರಾಕಿಗಳಂತೆಲ್ಲ ಬೈತಾರೆ ಸಾಮಾನ್ಯವಾಗಿ ಕರೆಕ್ಟಾ ಆದರೆ ಒಂದು ವಿಚಾರ ಅವ್ರಿಗೆ ಗೊತ್ತಿಲ್ಲ ಒಂದು ವಿಚಾರ ಇದೇ ಗೊತ್ತಿಲ್ಲ ನಾನು ಹೇಳಿರ್ತಕ್ಕಂಥದ್ದು ಗೊತ್ತಿಲ್ಲ ಅವರಿಗೆ ಕಾನ್ಫಿಡೆನ್ಸ್ ಕೊಡುತ್ತೆ ಅಷ್ಟ್ರಾಲಜಿ ಅಸ್ಟ್ರಾಲಜಿ ಗಿವ್ಸ್ ಅಸ್ ಕಾನ್ಫಿಡೆನ್ಸ್ ಇದೆಯಾ ಇಲ್ವ ಅದನ್ನೇ ಹೇಳಿದಿವಾಗ ಜಾತಕದಲ್ಲಿ ಐದು ಹತ್ತನೇ ಮನೆಯಲ್ಲಿ ಸೂರ್ಯ ಇದ್ದರೆ ಒಂದು ಗೌರ್ಮೆಂಟ್ ಜಾಬ್ ಸಿಗುತ್ತೋ ಅಥವಾ ಐ ಎ ಎಸ್ ಮಾಡ್ತಾರೋ ಯೋಗ ಇದೆ ಅಂತ ಹೇಳ್ತಾರೆ ಯೋಗ ಹೇಳುತ್ತೆ ಅದು ಆಗುತ್ತಾ ಅದು ಬಲಿಸುತ್ತಾ ಅನ್ನೋದು ದಶ ಫಾರ್ಟಿ ಫೈವ್ ಇಯರ್ಸ್ ಆದಮೇಲೆ ನಾವು ಐ ಎ ಎಸ್ ಮಾಡೋಕ್ಕಾಗುತ್ತಾ ಫಾರ್ಟಿ ಇಯರ್ಸ್ ಅದು ಮಾಡೋಕ್ಕ ಮಾಡೋಕ್ಕಾಗಲ್ಲ ಓಕೆ ಎನಿವೆ ನನ್ನ ಫ್ಯಾನ್ ಆಗಿದ್ದೀರಾ ಥ್ಯಾಂಕ್ ಯು ವೆರಿ ಮಚ್ ಇದು ಮೂಲ ಏನು ಅಂತಂದರೆ ನಮ್ಮ ಹಿಂದೂ ಧರ್ಮದಲ್ಲಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಸೈನ್ಸ್ ಇದು ಈ ಸೈನ್ಸ್ ತುಂಬಿದೀರ ಈ ಸೈನ್ಸ್ನ ಸೈನ್ಸಾಗೆ ತೊಗೊಂಡೋದ್ರೆ ಯಂಗ್ಸ್ಟರ್ಸ್ ತೊಗೊಂಡೋದ್ರೆ ಹಂಡ್ರೆಡ್ ಪರ್ಸೆಂಟ್ ನೋಡಿ ಅವ್ರು ಐ ಎ ಎಸ್ ಮಾಡ್ತಾ ಇದ್ದಾರೆ ಅಂದರೆ ಈ ಶುಡ್ ಬಿ ಹೆಂಗ್ ಫೆಲೋ ನನ್ನ ಸ್ಟೂಡೆಂಟ್ ಎಷ್ಟೋ ಜನ ಅರವತ್ತು ಸಾವಿರ ಜನ ಇದ್ದಾರೆ ಐ ಎ ಎಸ್ ಮಾಡ್ತಾ ಇದ್ದಾರೆ ಈ ಶುಡ್ ಬಿ ಹೆಂಗ್ ಫೆಲೋ ಅವರು ಅಷ್ಟ್ರಾಲಜಿನ ಕಲಿತು ಹಿ ಗಾಟ್ ಟು ನೋ ದಟ್ ಅದು ನನ್ನ ಹತ್ರ ಇಲ್ಲ ಲೆಟ್ ಮೀ ಫೈಂಡ್ ಸಮದರ್ ವೇ ಹ್ಯಾಪಿಯಾಗಿರ್ತಾರೆ ಅರ್ಥ ಆಯ್ತಲ್ವಾ ಜ್ಯೋತಿಷ್ಯ ದಾರಿ ತೋರಿಸುತ್ತೆ ಈ ಇಲ್ಲ ಈ ದಾರಿಲಿ ಸಿಗುತ್ತೆ ಅಂತ ಎಕ್ಸ್ಪೆಕ್ಟೇಷನ್ನ

ಸೊ ಇದ್ರ ಪ್ರಕಾರ ತುಲಾ ರಾಶಿ ಚಿತ್ತ ನಕ್ಷತ್ರ ಮೂರನೇ ಪಾದ ಸರಿ ಇದೆಯಾ ಹೌದು ಕರೆಕ್ಟ್ ಓಕೆ ಸದ್ಯಕ್ಕೆ ಇವಾಗ ನಿಮ್ಮ ದಶ ನಡೀತಾ ಇರೋದು ಶನಿ ಶನಿ ನಿಮಗೆ ಅಬ್ಸ್ಟಕಲ್ಸ್ ತರ್ತಾನೇ ಇರುತ್ತೆ ಯಾಕೆಂದರೆ ಅಬ್ಸ್ಟಕಲ್ಸ್ ತರ್ತಕ್ಕಂಥ ಗ್ರಹ ಇಲ್ಲಿ ಕೇತು ಏನಾರು ಒಂದು ಪೇಯ್ನು ಏನಾರು ಒಂದು ಸಫರಿಂಗು ಆದರೆ ಇದನ್ನು ನಾವು ಬಳಸ್ಕೊಳ್ಳೋ ರೀತಿ ಹೇಗೆ ಅಂದರೆ ಎಂಟನೇ ಮನೆ ವಿಚಾರದಲ್ಲಿ ನಾವು ಕೆಲಸದಲ್ಲಿರಬೇಕು ಎಂಟನೇ ಮನೆ ಏನೇನು ಹೇಳುತ್ತೆ ಆಡಿಟಿಂಗಲ್ಲಿ ಇರಬೇಕು ಟೆಕ್ನಾಲಜಿಲಿರಬೇಕು ಮೆಕ್ಯಾನಿಕಲ್ ಫೀಲ್ಡಲ್ಲಿರಬೇಕು ಇನ್ಶೂರೆನ್ಸ್ ಸೆಗ್ಮೆಂಟಲ್ಲಿರಬೇಕು ಈ ಫೀಲ್ಡಲ್ಲಿದ್ದರೆ ಇದು ಇಂಟೆನ್ಸಿಟಿ ಕಮ್ಮಿ ಮಾಡುತ್ತೆ ಆ ಫೀಲ್ಡ್ ಬಿಟ್ಟು ಬೇರೆ ಕಡೆ ಇದ್ದಾಗ ಇಲ್ಲಿ ನಮಗೆ ಏಳಿಗೆ ಕೊಡೋದು ಶನಿ ದಶ ಅಷ್ಟು ಚೆನ್ನಾಗಿರಲ್ಲ ಒಂದು ಆಮೇಲೆ ಶನಿ ಹನ್ನೆರಡನೇ ಮಲ್ಲಿರೋದ್ರಿಂದ ನಿಮ್ಮ ಕೆಲಸ ಯಾವುದಾದ್ರು ಬಾಹ್ಯ ಇರಬೇಕು ಬಾಹ್ಯ ಅಂದರೆ ಮಲ್ಟಿನ್ಯಾಷನಲ್ ಕಂಪ್ನಿ ಜೊತೆ ಡೀಲ್ ಮಾಡಬೇಕು ಇಂಪೋರ್ಟ್ ಎಕ್ಸ್ಪೋರ್ಟ್ ಅವ್ರ ಜೊತೆ ಡೀಲ್ ಮಾಡಬೇಕು ಈ ರೀತಿ ಇರತಕ್ಕಂಥ ಜಾತಕ ಅಂತ ಹೇಳ್ತೀವಿ ನಿಮ್ಮ ಪ್ರಶ್ನೆ ಕೇಳಿ ಶನಿದಶ ಶನಿ ದಶ ಶನಿ ಭುಕ್ತಿ ಪ್ರಾಬಬಲಿ ನಿಮ್ಮ ನೆಕ್ಸ್ಟ್ ಮಧ್ಯದಲ್ಲಿ ಬರ್ತಕ್ಕಂಥ ಒಂಬತ್ತನೇ ಮನೆ ಟೂ ತೌಸಂಡ್ ಟ್ವೆಂಟಿ ಸಿಕ್ಸಲ್ಲಂತೂ ಡೆಫಿನೆಟ್ಲಿ ಮ್ಯಾಕ್ಸಿಮಮ್ ಟೈಮ್ ಟ್ವೆಂಟಿ ಸಿಕ್ಸು ಮಧ್ಯದಲ್ಲಿ ಅಂತಂದ್ರೆ ನೆಕ್ಸ್ಟ್ ಇಯರ್ ಜೂನಿಂದ ಆಗಸ್ಟ್ ತುಂಬ ಚೆನ್ನಾಗಿದೆ ಯಾಕೆಂದರೆ ಸ್ಯಾಟ್ರನ್ ಯಾವಾಗಲೂ ಕೂಡ ಅಬ್ರಾಡ್ ಟ್ರಾವೆಲ್ ಕೊಟ್ಟೇ ಕೊಡ್ತಾನೆ ಸ್ಯಾಟ್ರನ್ ಇಸ್ ಎ ಪ್ಲಾನೆಟ್ ಮತ್ತು ಹನ್ನೆರಡು ಎಂಟು ಅಂದರೆ ಅಬ್ರಾಡ್ ಹೋಗಲೇಬೇಕು ಅರ್ಥ ಆಯ್ತಾ ನಿಮಗೆ ಏಳಿಗೆ ಇದ್ದೇ ಇರುತ್ತೆ ಆದರೆ ಎಲ್ಲೋದ್ರೂ ಸಫರಿಂಗ್ ಇರುತ್ತೆ ಆದರೆ ಟೆಕ್ನಾಲಜಿ ಇನ್ಫಾರ್ಮೇಷನ್ ಸೈನ್ಸು ಅಥವಾ ಸಾಫ್ಟ್ವೇರಲ್ಲೇ ಅಲ್ಲಿ ಹೋಗಿ ಸಕ್ಸಸ್ ಗ್ಯಾರಂಟಿ ಅಂತ ದಶ ಬರೆದಿದೆ ಭುಕ್ತಿ ಕಾಯಬೇಕು ಭುಕ್ತಿ ಬಂದೇ ಬರುತ್ತೆ ಇಟ್ವಲ್ಲಿ ಏನು ಮಾಡಲ್ಲ ಒಳ್ಳೇದು ಮುಂದಿನ ಕರೆಗೋಡು ನಮಸ್ಕಾರ ಹೇಳಿ 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 ಚೇಂಜ್ ಡೈರೆಕ್ಟ್ ನಾವು ಜಾಬ್ ಚೇಂಜ್ಗೆ ಪ್ರಶ್ ಇದನ್ನ ನೋಡುವಂಥ ಅವಶ್ಯಕತೆ ಇರಲ್ಲ ಜಸ್ಟ್ ಡೈರೆಕ್ಟ್ ನಮಗೆ ಫೈವ್ ಕಾಂಬಿನೇಷನ್ ಯಾವಾಗ ಬರುತ್ತೆ ನೈನ್ ಕಾಂಬಿನೇಷನ್ ಯಾವಾಗ ಬರುತ್ತೆ ಅಂತ ನೋಡ್ತೀವಿ ಚಂದ್ರನಲ್ಲಿ ಫೈವ್ ಅಂಡರ್ ಇದೆ ಮಂಗಳನಲ್ಲಿ ಟ್ವೆಲ್ ಸಿಕ್ಸ್ ಲೆವೆನ್ ಇದೆ ಬುಧನಲ್ಲಿ ಎರಡಿದೆ ಸಬ್ಲಾಡಲ್ಲೂ ಕೂಡ ನಮಗೆ ಬರಬೇಕು ಐದು ಅನ್ನೋದು ಕಂಡೀಷನ್ನು ಚೇಂಜ್ ಫ್ರಮ್ ದಿ ಅಂತ ಕೊಡುತ್ತೆ ಕಷ್ಟಪಟ್ಟು ಚೇಂಜ್ ಮಾಡಬೇಕು ಕಾಂಪ್ರಮೈಸ್ ಆಗಬೇಕು ಚಂದ್ರಭುಕ್ತಿಯಲ್ಲಿ ಚಂದ್ರ ಅಂತರ್ಭುಕ್ತಿಯಲ್ಲಿ ನಿಮಗೆ ಸಿಗ್ತಕ್ಕಂಥ ಚಾನ್ಸಸ್ಸು ಬಹುತೇಕ ಇದೆ ಪ್ರಾಬಬಲಿ ನವೆಂಬರ್ ಒಳಗಡೆ ಒಂದು ಚೇಂಜ್ ಆಫ್ ಜಾಬ್ ಸಿಗುತ್ತೆ ಬಟ್ ಆದರೆ ವಿತ್ ಡೆಸಿಗ್ನೇಷನ್ ಕೊಡುತ್ತೆ ಆದರೆ ಸ್ವಲ್ಪ ದೂರದಲ್ಲಿ ಹೋಗಬೇಕಾಗಿರೋ ಪರಿಸ್ಥಿತಿ ಇರುತ್ತೆ ಅವೇ ಫ್ರಮ್ ಯುವರ್ ಪ್ರೆಸೆಂಟ್ ಹೋಮ್ ಎಷ್ಟು ದೂರ ಇರುತ್ತೋ ಟ್ರಾವೆಲ್ ಮಾಡ್ತಕ್ಕಂಥದ್ದು ಸ್ವಲ್ಪ ತೋರಿಸ್ತಾ ಇದೆ ನಿಮಗೆ ನವೆಂಬರ್ ಒಳಗಡೆ ಸಿಗುತ್ತೆ ನಾಟ್ ಟು ವರಿ ಸೇರಿದೆ ಒಳ್ಳೇದಾಗಲಿ ಮುಂದಿನ ಕರೆಗೋಣ ನಮಸ್ಕಾರ ನಮಸ್ಕಾರ ಹೇಳಿ

ಹ್ಮ್ ಸಮಯ ಸಮಯ ರಾಮ್ ರ ಇಪ್ಪತ್ತೊಂಬತ್ತು ಸೆಪ್ಟೆಂಬರ್ ಎರಡು ಸಾವಿರದ ಹನ್ನೊಂದು ಈಗ ಹನ್ನೆರಡು ವರ್ಷ ಆಗಿದೆ ಸದ್ಯಕ್ಕೆ ಈಗ ನಡೀತಾ ಇರ್ತಕ್ಕಂಥ ನೋಡೋಣ ರಾಹು ದಶ ನಡೀತಾ ಇದೆ ರಾಹು ದಶೆಯಲ್ಲಿ ಇರ್ತಕ್ಕಂಥ ನಕ್ಷತ್ರದಲ್ಲಿ ಬುಧ ಬಂದಿದೆ ಕೊನೆಯಲ್ಲಿ ಹನ್ನೆರಡಿದೆ ಸರಿಯಾಗಿ ಓದ್ತಾ ಇಲ್ವಾ ಮರ್ತೋಗ್ತದೆ ಯಾಕಂದರೆ ಮಂಗಳನ ಹನ್ನೆರಡನೇ ಮನೆ ಸಬ್ಲಾಡಲ್ಲಿರೋದ್ರಿಂದ ರೀ ಕರೆಕ್ಟ್ ಯಾಕೆಂದರೆ ನಾಲ್ಕನೇ ಮನೆ ಓದೋದು ಎರಡನೇ ಮನೆ ಓದೋದು ಇಲ್ಲಿ ನಾವು ಬಂದಾಗ ಟೇಸ್ಟ್ ಅಂತ ನಾವು ಕರಿತೀವಿ ಲೈವಿನಲ್ಲಿ ಟ್ವೆಲ್ ಬಂದಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ತೊಗರಿ ಬೇಳೆನ ದಾನ ಮಾಡಿ ಸಾಧ್ಯವಾದರೆ ಎಂಟು ಮುಖದ ರುದ್ರಾಕ್ಷಿ ಹಾಕಿ ಖಂಡಿತ ಓದೋದಂತೂ ಮುಗಿಸ್ತಾರೆ ಸ್ವಲ್ಪ ಅಲ್ಲಿ ಅಂಡರ್ ಗ್ರೌಂಡಲ್ಲಿ ಟೆನ್ ಇರೋದ್ರಿಂದ ಸ್ವಲ್ಪ ಸೈಕಲ್ ನೋಡೋದಾದ್ರೂ ಮುಗಿಸ್ತಾರೆ ನಾಟ್ ಎ ಇಶ್ಯೂ ಸೊ ಆಮೇಲೆ ಮುಂದಕ್ಕೂ ಚೆನ್ನಾಗಿ ಓದ್ತಾರೆ ಯಾಕೆಂದ್ರೆ ಆದಮೇಲೆ ಗುರು ಬರುತ್ತೆ ಗುರು ಈಸ್ ಆಲ್ಸೋ ವೆರಿ ಗುಡ್ ಫಂಟಾಸ್ಟಿಕ್ ಆಗಿದೆ ಸೊ ಗು ಗುರು ಬರೋದು ತರ್ಟಿ ಟೂಗೆ ತುಂಬ ಟೈಮ್ ಇದೆ ತೊಂದರೆ ಏನಿಲ್ಲ ಹನ್ನೆರಡು ವರ್ಷ ಅಲ್ವಲ್ಲ ಚೆನ್ನಾಗಿ ಓದ್ತಾರೆ ಸ್ವಲ್ಪ ಟೈಮ್ ಆದಮೇಲೆ ಎಕ್ಸಲೆಂಟ್ ನಮಸ್ಕಾರ ನಮಸ್ಕಾರ ಸರ್ ಹೇಳಿ ತಗೊಳ್ಳಿ ತಗೊಂಡಿ ಕೊಡಿ ಮೂವತ್ತೊಂದು ಏಳು ಮೂವತ್ತೊಂದು ಏಳು ಒಂದು ನಿಮಿಷ ತಗೊಳ್ಳಿ ಹಾಂ ಮೂವತ್ತೊಂದು ಏಳು ತೊಂಬತ್ಮೂರು ಸಮಯ ರಾತ್ರಿ ಎಂಟು ಗಂಟೆ ಕರೆಕ್ಟಾಗಿ ಎಂಟು ಗಂಟೆನಾ ಇದೇ ಸ್ವಲ್ಪ ಕಷ್ಟ ನೋಡೋಕ್ಕಾಗಲ್ಲ ಇರಲಿ ಬಿಡಿ ಹಾಂ ಹುಟ್ಟಿದ ಊರು ತುಮಕೂರು ತುಮಕೂರು ಅಮ್ಕು ಊರು ತುಮಕೂರು 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 ಅದೇ ರೀ ತುಮಕೂ ಊರು ಅಮ್ಕೂ ಊರು ನಮ್ಮೂರು ಅಂತಾರೆ ಮೂವತ್ತೊಂದು ವರ್ಷ ಆಗಿದೆ ಲಗ್ನ ಕುಂಭ ಲಗ್ನದಲ್ಲಿ ಹುಟ್ಟಿದ್ದೀರಾ ರಾಶಿ ಬಂದ್ಬಿಟ್ಟು ಧನುರ್ ರಾಶಿ ಪೂರ್ವಾಷಾಢ ನಕ್ಷತ್ರ ಸೊ ದಶಾ ಬಂದ್ಬಿಟ್ಟು ರಾಹು ದಶ ಬಂದಿದೆ ರಾಹು ದಶೆಯಲ್ಲಿ ನೀವು ಕೆಲಸದ ವಿಚಾರ ಕೇಳಿದ್ರೆ ಬೇರೆ ಊರಿಗೆ ಹೋಗ್ಬಿಟ್ಟು ಕೆಲಸ ಮಾಡಬೇಕು ಎ ಹನ್ನೆರಡನೇ ಮನೆ ಎಂಟನೇ ಮನೆ ಅದ್ಭುತವಾಗಿದೆ ಸೊ ಟೆಕ್ನಿಕಲ್ ಸೈಡು ಸಾಫ್ಟ್ವೇರ್ ಸೈಡು ಮೆಡಿಕಲ್ ಸೈಡು ಹೋಗಬೇಕು ಮಾ ಮದುವೆ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆ ಇದೆ ಏನು ಕೇಳಬೇಕು ಮದುವೆ ಬಗ್ಗೆ ಮದುವೆ ಡೌಟು ಸರ್ ಕಷ್ಟ ನೀವು ಹುಡುಕ್ತಾ ಇದ್ದರೆ ನಲ್ವತ್ತೊಂದಕ್ಕೆ ಮದುವೆ ಆಗ್ತೀರಾ ಪಕ್ಕ ಹುಡುಕ್ತಾ ಇದ್ರೆ ಬಂದಿದ್ದು ಮಾಡ್ಕೊಂಡ್ರೆ ಶೀಘ್ರವಾಗಿ ಆಗುತ್ತೆ ಅರ್ಥ ಆಯ್ತಾ ಯಾಕೆಂದ್ರೆ ಅದನ್ನೇ ಹೇಳಿದ್ದು ಹನ್ನೆರಡನೇ ಮನೆ ಬಂದಾಗ ಕೆಲಸದ ವಿಚಾರದಲ್ಲಿ ಏನು ತೊಂದರೆ ಇರಲ್ಲ ಹನ್ನೆರಡು ಬಂದಾಗ ಅಲ್ಲಿ ಗೊತ್ತಾಗ್ಬಿಡುತ್ತೆ ನಮ್ಗೆ ಇದು ಮ್ಯಾರೇಜ್ ಇಷ್ಟು ಆಮೇಲೆ ನಿಮ್ದು ಏನು ಏಜ್ ಎಷ್ಟಾಗಿದೆ ಈಗ ಇಪ್ಪ ಮೂವತ್ತೆರಡು ಆಯ್ತಲ್ರಿ ನಿಮಗೆ ಮೂವತ್ತೆರಡನೇ ಸ್ಟಾರ್ಟ್ ಆಗಿದೆ ಅದೇ ಸೆಟ್ ಮಾಡ್ಕೊಂಡ್ಬಿಡ್ಬೇಕು ಸ್ಟಾರ್ಟಿಂಗಲ್ಲೇ ನೀವು ಸೆಟ್ ಮಾಡ್ಕೊಂಡ್ರೆ ಅಲ್ವತ್ತೊಂದಕ್ಕೆ ಸೆಟ್ ಆಗುತ್ತೆ ಸೆಟ್ ದೋಸೆ ಆಗಿರ್ತೀರ ಅಷ್ಟೊಳಗಡೆ ಅರ್ಥ ಆಯ್ತಾ ಖಂಡಿತ ಆಗುತ್ತೆ ರಾಹು ದೇಶ ರಾಹು ಇದೆ ರಾಹು ಗುರು ಏನಾದ್ರು ಬರ್ತಾನ ಅಥವಾ ರಾಹು ಶುಕ್ರ ನೋಡ್ತೀನಿ ಒಂದು ಅಂದಾಜು ಟೈಮ್ ಹೇಳ್ತೀನಿ ರಾಹು ಮತ್ತೆ ಗುರು ಇಪ್ಪತ್ತೆಂಟು ರಾಹು 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 ಗುರು ರಾಹು ಶುಕ್ರ ಸೆಪ್ಟೆಂಬರಿಂದ ಫೆಬ್ರವರಿ ಒಳಗಡೆ ಆಫರ್ಗಳು ಬರ್ತವೆ ಡಿಸೈಡ್ ಮಾಡಿಕೊಳ್ಳೇಬೇಕು ಇಲ್ಲ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಆಗಸ್ಟ್ ಒಳಗಡೆ ಆಗುತ್ತೆ ಮುಂದಿನ ವರ್ಷ ಆಗಸ್ಟ್ ಒಳಗಡೆ ಹಾಗೇ ಆಗುತ್ತೆ ಯಾಕಂದರೆ ಗುರು ಹನ್ನೊಂದನೇ ಮನೆ ನಾವು ಏನು ಆಸೆಗಳು ಇಟ್ಕೊಂಡಿರ್ತೀವಿ ಅದನ್ನು ಹನ್ನೊಂದನೇ ಮನೆ ಪೂರೈಸುತ್ತೆ ಅಂಡರ್ಗ್ರೌಂಡಲ್ಲಿ ಇದೆ ಸಿಕ್ಸ್ ಇದೆ ಸಮಸ್ಯೆ ಅಂತೂ ನಿಮಗೆ ವೈವಾಹಿಕ ಜೀವನದಲ್ಲಿ ಇದ್ದಿದ್ದೆ ಜಾತಕ ನೋಡೋಕ್ಕೆ ಹೋಗ್ಬೇಡಿ ಹುಡುಗಿ ಸೆಟ್ ಆಯ್ತಾ ಹುಡುಗಿ ಚೆನ್ನಾಗಿ ಮಾತಾಡಿಸ್ತಾಳೆ ಕೆಲಸ ಇದೆಯಾ ಬಾಂಧವ್ಯ ಇದೆಯಾ ಅದು ನೋಡ್ಕೊಳ್ಳಿ ಜಾತಕನ ಕಮ್ಮಿ ನೋಡಿಕೊಂಡ್ರೆ ನೀವು ಇಲ್ಲ ಅಂದರೆ ಈ ಜಾತಕ ಡಿವೋರ್ಸ್ ಹೇಳ್ತಾ ಇದೆ ಜ್ಯೋತಿಷ್ಯ ಕಲೀರಿ ಕಲಿತಾಗ ಈಗ ಅವ್ರಿಗೇನೋ ಡಿವೋರ್ಸ್ ಇದೆ ಅಂತ ಹೇಳಿದ್ನಲ್ಲ ಸಖತ್ ಕಷ್ಟ ಇದೆ ಅವ್ರು ಡಿವೋರ್ಸ್ ಕಾಂಬಿನೇಷನ್ ರೆಡಿಯಾಗಿ ಬಂದುಬಿಡುತ್ತೆ ಇದೆಲ್ಲ ಫಸ್ಟ್ ಆಫ್ ಅಲ್ಲಿ ಹೇಳಿದ್ದೀನಿ ಆದರೆ ನಂದು ಸುಳ್ಳಾಗ್ಬೋದು ಯಾಕೆ ಅಂದರೆ ಆ ಬರ್ತಕ್ಕಂಥ ಹುಡುಗಿಲಿ ಡಿವೋರ್ಸ್ ಕಾಂಬಿನೇಷನ್ ಇಲ್ಲ ಅಂತಂದರೆ ಡಿವೋರ್ಸ್ ಆಗಲ್ಲ ಆದರೆ ಇವೆರಡೂ ನೋಡಿದ್ರೆ ಸ್ವಲ್ಪ ಕಿತ್ತಾಟ ಅದಕ್ಕೆ ಹದಿನೈದು ಸಾವಿರ ರೂಪಾಯಿ ನಾವು ಜ್ಯೋತಿಷ್ಯ ಹೇಳ್ಕೊಡ್ತೀವಿ ಲೈಫ್ನ ಸೂಪರಾಗಿ ನೋಡ್ಕೊಂಡು ಹೋಗ್ಬೋದು ಕಷ್ಟ ಇರುತ್ತೆ ನೋವಿರುತ್ತೆ ಎಲ್ಲ ಇರುತ್ತೆ ರೀ ಸ್ವಲ್ಪ ನೋಡಿಕೊಂಡು ಏನೋ ಒಂಥರ ಕಾನ್ಫಿಡೆನ್ಸ್ ಆಗಿ ಹೋಗೋಕ್ಕೆ ಅಷ್ಟಾಲಜಿಗೆ ಹೆಲ್ಪ್ ಮಾಡುತ್ತೆ ಒಳ್ಳೇದಾಗಲಿ ಸರ್ವೇ ಜನ ಸುಖಿ ನೋವು